అనుదిన అనుక్షణ మనయల్లు కలియో కలికయొసీ జూడి హోణ సంతసది కలియో నమ్మ క్లాస్ ఎస్ ఎస్ టీచో ma'am ಪ್ರೀತಿಯ ವಿದ್ಯಾರ್ಥಿಗಳೇ ನಿಮಗೆಲ್ಲರಿಗೂ ಕನ್ನಡದ ತರಗತಿಗೆ ಸ್ವಾಗತ ನಾಲ್ಕನೆಯ ತರಗತಿ ಪ್ರಥಮ ಭಾಷೆ ಸವಿಗನ್ನಡ ಇವತ್ತಿನ ತರಗತಿಯಲ್ಲಿ ಪಾಲ್ಗೊಳ್ಳಿಕ್ಕೆ ನೀವು ನಿಮ್ಮ ಜೊತೆ ಸವಿಗನ್ನಡ ಪುಸ್ತಕ ಹಾಗೂ ಬರೆದುಕೊಳ್ಳಿಕ್ಕೆ ಪೆನ್ನು ಅಥವಾ ಪೆನ್ಸಿಲ್ಲು ನೋಟ್ ಪುಸ್ತಕಗಳನ್ನು ಇಟ್ಟುಕೊಂಡಿರಬೇಕು ಹಾಗೆಯೇ ತರಗತಿಯ ಸೂಚನೆಗಳನ್ನು ಪಾಲಿಸ್ತಾ ತರಗತಿಯ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ತರಗತಿಯನ್ನು ವೀಕ್ಷಿಸಬೇಕು ಅಂಥೇಳಿ ಕೇಳ್ಕೊಳ್ತೇನೆ ಪುಟಾಣಿ ಮಕ್ಕಳೇ ಹಾಗಾದ್ರೆ ಇವತ್ತಿನ ಮೊದಲನೆಯ ಚಟುವಟಿಕೆ ಏನಿದೆ ಅಂತ ಹೇಳಿ ನೋಡೋಣವಾ ಪದಬಂಡಿ ಆಟ ನೀವು ಪದಬಂಡಿ ಆಟವನ್ನು ಆಡಿರ್ತೀರ ಅಲ್ವೇ ಒಂದು ಪದವನ್ನು ನಾನು ನಿಮ್ಗೆ ನೀಡ್ತೀನಿ ಆ ಪದ ಯಾವ ಅಕ್ಷರದಿಂದ ಕೊನೆಯಾಗುತ್ತೋ ಅದನ್ನ ನೀವು ಗಮನಿಸಬೇಕು ಆ ಅಕ್ಷರದಿಂದ ಪ್ರಾರಂಭವಾಗುವ ಇನ್ನೊಂದು ಪದವನ್ನು ನೀವು ಹೇಳಬೇಕು ಹೀಗೆ ನಾವು ಪದಗಳನ್ನು ತುಂಬುತ್ತಾ ಈ ಬಂಡಿಯನ್ನ ಭರ್ತಿ ಮಾಡೋಣ ನಿಮಗೆ ಕೆಲವು ಸುಳಿವುಗಳನ್ನು ನಾನಿಲ್ಲಿ ನೀಡಿದ್ದೀನಿ ಈ ಸುಳಿವುಗಳನ್ನು ನೋಡ್ತಾ ನಾವೀಗ ಪದಬಂಡಿ ಆಟವನ್ನು ಆಟವನ್ನ ಆಡೋಣ ನೀವು ಎಲ್ಲಾ ಪದಗಳನ್ನು ಸರಿಯಾಗಿ ತುಂಬಿದ್ರೆ ಈ ಮಾತ್ರ ಈ ಬಂಡಿ ಮುಂದೆ ಚಲಿಸುತ್ತೆ ಹಾಗಾದ್ರೆ ನಾನು ನಿಮಗೆ ನೀಡ್ತಾ ಇರೋ ಪದ ಯಾವುದು ಗೊತ್ತಾ ನೋಡಿ ಓದಿ ಈ ಪದವನ್ನ ಕವನ ಯಾವ ಅಕ್ಷರದಿಂದ ಕೊನೆಯಾಗಿದೆ ಹಾ ನ ಅಕ್ಷರದಿಂದ ಕೊನೆಯಾಗಿದೆ ನ ಅಕ್ಷರದಿಂದ ಪ್ರಾರಂಭವಾಗುವ ಒಂದು ಪದವನ್ನು ನೀವು ಹೇಳಿ ಇಲ್ಲೇ ಇದೆ ಅಲ್ವಾ ಉತ್ತರ ಹಾ ಸರಿಯಾಗಿ ಹೇಳ್ತಾ ಇದ್ದೀರಾ ಮಕ್ಕಳೇ ನಗರ ಇದು ಯಾವ ಅಕ್ಷರದಿಂದ ಕೊನೆಯಾಗಿದೆ ಹಾ ರ ಅಕ್ಷರದಿಂದ ಕೊನೆಯಾಗಿದೆ ರ ಅಕ್ಷರದಿಂದ ಪ್ರಾರಂಭವಾಗುವ ಒಂದು ಪದವನ್ನ ಹೇಳಿ ಹಾ ಸರಿಯಾಗಿ ಹೇಳ್ತಾ ಇದ್ದೀರಾ ಮಕ್ಕಳೇ ರಮಣ ಎಲ್ಲ ಪದವನ್ನ ಇನ್ನೊಮ್ಮೆ ಓದೋಣ್ವೆ ಓದಿ ಕವನ ನಗರ ರಮಣ ಜಾಣ ಮಕ್ಕಳು ಈಗ ಬಂಡಿ ಭರ್ತಿ ಆಗಿದೆ ಹಾಗಾದ್ರೆ ಮುಂದೆ ಚಲಿಸುತ್ತಾ ನೋಡೋಣವೆ ಹಾ ಹೋಯ್ತಲ್ಲ ಬಂಡಿ ನಿಮ್ಮ ಉತ್ತರ ಸರಿಯಾಗಿತ್ತು ಅಲ್ವೇ ಮಕ್ಕಳೇ ಹಾಗಾದರೆ ಈಗ ನಾನೊಂದು ಪದ್ಯವನ್ನು ಹೇಳ್ತೀನಿ ಆ ಪದ್ಯವನ್ನು ನೀವು ಗಮನವಿಟ್ಟು ಆಲಿಸಬೇಕು ಕನ್ನಡ ಎನೆ ಕುಣಿದಾಡುವುದೆನ್ನೆದೆ ಕನ್ನಡ ಎನೆ ಕಿವಿ ನಿಮಿರುವುದು ಕಾಮನ ಬಿಲ್ಲನು ಕಾಣುವ ಕವಿಯೊಳು ತೆಕ್ಕನೆ ಮನ ಮೈ ಕನ್ನಡ ಕನ್ನಡ ಹಾಸವಿಗನ್ನಡ ಬಾಳುವುದೇತಕೆ ನುಡಿಯಲೆ ಜೀವ ಸಿರಿಗನ್ನಡದಲ್ಲಿ ಕವಿತೆಯ ಹಾಡೆ ಸಿರಿಗನ್ನಡ ನೋಡೆ ಕನ್ನಡ ತಾಯಿಯ ಸೇವೆಯ ಮಾಡೇ ಕನ್ನಡ ತಾಯಿಯ ಸೇವೆಯ ಮಾಡೇ ಪದ್ಯವನ್ನು ಆಲಿಸಿದ್ರ ಮಕ್ಕಳೇ ಹಾಗಾದರೆ ಈಗ ಒಂದು ಚಟುವಟಿಕೆಯನ್ನು ನಾನು ನಿಮಗೆ ನೀಡ್ತಾ ಇದ್ದೀನಿ ಪ್ರಾಸಪದಗಳನ್ನು ಗುರುತಿಸಿ ಪ್ರಾಸಪದ ಅಂದರೆ ಏನು ಅಂದರೆ ಕವಿತೆ ಸುಂದರವಾಗಲಿಕ್ಕೆ ಇಂಪಾಗ್ಲಿಕ್ಕೆ ಕವಿ ಪ್ರಾಸಪದಗಳನ್ನು ಬಳಸ್ತಾನೆ ಪ್ರಾಸಪದಗಳು ಅಂದರೆ ಏನು ಹಾ ಕವಿತೆಯಲ್ಲಿ ಕೇಳಲಿಕ್ಕೆ ಒಂದೇ ಥರನಾಗಿ ಇರುವಂತಹ ಪದಗಳನ್ನು ನಾವು ಪ್ರಾಸಪದಗಳು ಅಂತೇಳಿ ಹೇಳ್ತೀವಿ ನೋಡಿ ನಿಮಿರುವುದು ಹಾಗೇನೆ ಮರೆಯುವುದು ಹೇಳಿ ನೋಡೋಣ ನೀವೇ ನಿಮಿರುವುದು ಮರೆಯುವುದು ಇಂಥವುಗಳು ಪ್ರಾಸಪದಗಳು ಹಾಗೇನೆ ಇಲ್ಲಿ ದಪ್ಪಾಕ್ಷರದಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ವಾ ಈ ಪದಗಳನ್ನು ಓದಿ ಹಾಡೇ ನೋಡೇ ಮಾಡೇ ನೋಡಿದ್ರ ಇವು ಪ್ರಾಸಪದಗಳು ಮಕ್ಕಳೇ ಇಷ್ಟು ಸುಂದರವಾದ ಕವಿತೆಯನ್ನ ಬರೆದಿರುವ ಕವಿ ಯಾರು ಗೊತ್ತಾ ನಿಮ್ಗೆ ಹಾ ಈ ಕವಿತೆಯನ್ನ ಬರೆದವರು ನಮ್ಮ ರಾಷ್ಟ್ರ ಕವಿ ಕುವೆಂಪುರವರು ಇವರು ಕನ್ನಡದ ಅಗ್ರಮಾನ್ಯ ಕವಿ ಕಾದಂಬರಿಗಾರ ನಾಟಕಕಾರ ಹಾಗೂ ವಿಮರ್ಶಕ ಮತ್ತು ಚಿಂತಕರಾಗಿದ್ದರು ಇವರು ಕನ್ನಡದ ರಾಷ್ಟ್ರಕವಿ ಹಾಗೂ ಜ್ಞಾನಪೀಠ ಪ್ರಶಸ್ತಿ ವಿಜೇತರಲ್ಲಿ ಒಬ್ಬರು ಇವರು ಹಲವಾರು ಪ್ರಶಸ್ತಿಗಳನ್ನ ಪಡ್ಕೊಂಡಿದ್ದಾರೆ ಮುಂದಿನ ಚಿತ್ರವನ್ನ ಗಮನಿಸಿ ನೋಡಿ ಇಲ್ಲೊಂದು ಮನೆ ಕಾಣ್ತಾ ಇದೆ ಅಲ್ವೇ ಹುಪ್ಪಳ್ಳಿಯಲ್ಲಿರುವ ಕುವೆಂಪು ಅವರು ಹುಟ್ಟಿದ ಮನೆ ವಸ್ತು ಸಂಗ್ರಹಾಲಯವಾಗಿದೆ ಇದು ಒಂದು ಸ್ಮಾರಕ ಮಕ್ಕಳೇ ಈ ಕುವೆಂಪುರವರು ಬರೆದಿರುವ ಒಂದು ಸುಂದರವಾದ ಕವಿತೆ ಅಥವಾ ಪದ್ಯವನ್ನ ನಿಮ್ಮ ನಾಲ್ಕನೇ ತರಗತಿಯ ಪಠ್ಯಪುಸ್ತಕದಲ್ಲಿ ನೀಡಿದ್ದಾರೆ ಹಾಗಾದ್ರೆ ನಾವು ಈಗ ಅದನ್ನ ಅಭ್ಯಾಸ ಮಾಡೋಣ ಮಕ್ಕಳೇ ನೀವು ನಿಮ್ಮ ನಾಲ್ಕನೇ ತರಗತಿಯ ಸವಿಗನ್ನಡ ಪುಸ್ತಕವನ್ನು ಎತ್ಕೊಳ್ಳಿ ಅದರಲ್ಲಿ ಪುಟ ಸಂಖ್ಯೆ ಒಂದನ್ನು ತೆರೆಯಿರಿ ಕನ್ನಡಮ್ಮನ ಹರಕೆ ಪದ್ಯ ಈಗ ನಾವು ಇದನ್ನು ಅಭ್ಯಾಸ ಮಾಡೋಣ ಮಕ್ಕಳೇ ನಾನು ಪದ್ಯವನ್ನು ವಾಚನ ಮಾಡ್ತೇನೆ ನೀವು ಬೆರಳಿನಿಂದ ನಿಮ್ಮ ಪಠ್ಯ ಪುಸ್ತಕದಲ್ಲಿ ಅದನ್ನು ನಿಧಾನವಾಗಿ ಗುರುತಿಸ್ಕೊಳ್ತಾ ಹೋಗಬೇಕು ಕನ್ನಡಮ್ಮನ ಹರಕೆ ಪದ್ಯ ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಕನ್ನಡವ ಕಾಪಾಡು ನನ್ನ ಆನಂದ ಜೋಗುಳದ ಹರಕೆ ಇದು ಮರೆಯದಿರು ಚಿನ್ನ ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ ಮೊಲೆಯ ಹಾಲೆಂತಂತೆ ಸವಿಜೇನು ಬಾಯಿಗೆ ತಾಯಿಯಪ್ಪುಗೆಯಂತೆ ಬಲುಸೊಗಸು ಗುರುವಿನೊಳ್ ಗುರುವಿನೊಳ್ನುಡಿಯಂತೆ ಶ್ರೇಯಸ್ಸು ಬಾಳ್ಗೆ ತಾಯ್ನುಡಿಗೆ ದುಡಿದು ಮಡಿ ಇಹಪರಗಳೇಳ್ಗೆ ದಮ್ಮಯ್ಯ ಕಂದಯ್ಯ ಬೇಡುವೆನು ನಿನ್ನ ಕನ್ನಡಮ್ಮನ ಹರಕೆ ಮರೆಯದಿರು ಚಿನ್ನ ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ ಹೋರಾಡು ಕನ್ನಡಕ್ಕೆ ಕಲಿಯಾಗಿ ರನ್ನ ಮಕ್ಳೇ ಈಗ ಜೀವನ ಪ್ರಸಾದ್ ಹಾಗೂ ಪಾವನ ಪ್ರಸಾದ್ ಅನ್ನುವ ಎರಡು ವಿದ್ಯಾರ್ಥಿಗಳು ನಮಗೆ ಈ ಪದ್ಯವನ್ನ ಹೇಗೆ ಸುಂದರವಾಗಿ ಹಾಡ್ಬೋದು ಅನ್ನೋದನ್ನ ಇಲ್ಲಿ ತೋರಿಸಿದ್ದಾರೆ ನೀವು ಈಗ ಪದ್ಯವನ್ನ ಆಲಿಸಿ ಪದ್ಯವನ್ನು ಆಲಿಸಿದ್ರ ಮಕ್ಕಳೇ ಕವಿ ಒಬ್ಬ ತಾಯಿಯಂತೆ ಮಗುವಿಗೆ ಕನ್ನಡ ನಾಡಿನ ಬಗ್ಗೆ ಅದರ ಅಭಿಮಾನದ ಬಗ್ಗೆ ಇಲ್ಲಿ ವಿವರಣೆಯನ್ನ ನೀಡ್ತಾ ಇದ್ದಾರೆ ಮಗು ಚಿಕ್ಕದಾಗಿದ್ದಾಗನೆ ಬಾಲ್ಯದಲ್ಲಿಯೇ ಒಬ್ಬ ತಾಯಿ ಹೇಗೆಲ್ಲ ಕನ್ನಡ ನಾಡಿನ ಬಗ್ಗೆ ಭಾವನೆಗಳನ್ನು ಬೆಳೆಸ್ತಾಳೆ ಅಭಿಮಾನವನ್ನು ಬೆಳೆಸ್ತಾಳೆ ಅನ್ನೋದನ್ನು ಈ ಕವಿತೆಯ ಮೂಲಕ ತಿಳಿಸ್ತಾ ಇದ್ದಾರೆ ಮಕ್ಕಳೇ ಹಾಗಾದರೆ ಕವಿಯ ಆಶಯವನ್ನ ಕವಿತೆಯ ಭಾವಾರ್ಥವನ್ನ ನಾವು ಈಗ ತಿಳ್ಕೊಳ್ಳೋಣ ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಕನ್ನಡವ ಕಾಪಾಡು ನನ್ನ ಆನಂದ ಎಲ್ಲಿ ಇನ್ನೊಮ್ಮೆ ಓದಿ ಮಕ್ಕಳೇ ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಕನ್ನಡವ ಕಾಪಾಡು ನನ್ನ ಆನಂದ ನೋಡಿ ಕವಿ ಒಬ್ಬ ತಾಯಿಯಂತೆ ಇಲ್ಲಿ ತನ್ನ ಆಶಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನಾವು ಕನ್ನಡಕ್ಕಾಗಿ ಹೋರಾಡಬೇಕು ಅನ್ನೋದನ್ನ ತಾಯಿ ಇಲ್ಲಿ ಒಂದು ಮಗುವಿಗೆ ಹೇಳ್ತಾ ಇದೆ ಬಾಲ್ಯದಲ್ಲಿಯೇ ಒಂದು ಚಿಕ್ಕ ಮಗುವಿಗೆ ತಾಯಿ ಹೇಳ್ತಾ ಇದ್ದಾಳೆ ಕನ್ನಡಕ್ಕಾಗಿ ನಾವು ಹೋರಾಡಬೇಕು ನಮ್ಮ ಭಾಷೆ ಕನ್ನಡ ಭಾಷೆ ನಮ್ಮ ನಾಡು ಕನ್ನಡ ನಾಡು ಅಲ್ವಾ ಹಾಗಾಗಿ ನಾವು ಹುಟ್ಟಿದ ನಾಡಿಗಾಗಿ ಹುಟ್ಟಿದ ಭಾಷೆಗಾಗಿ ನಾವು ಹೋರಾಡಬೇಕು ಅನ್ನೋದನ್ನ ಕವಿ ಇಲ್ಲಿ ಹೇಳ್ತಾ ಇದ್ದಾರೆ ಹಾಗೆಯೇ ಕನ್ನಡವ ಕಾಪಾಡು ನನ್ನ ಆನಂದ ಕಾಪಾಡು ಕಾಪಾಡು ಅಂದರೆ ಏನು ಕಾಪಾಡು ಅಂದರೆ ರಕ್ಷಿಸು ನೋಡಿ ಕನ್ನಡವನ್ನ ನೀನು ರಕ್ಷಿಸಬೇಕು ಮಗು ಇದು ಕನ್ನಡ ನಾಡು ನಿನ್ನ ಭಾಷೆ ಕನ್ನಡ ಭಾಷೆ ನೀನು ಕನ್ನಡವನ್ನ ಯಾವಾಗಲೂ ರಕ್ಷಿಸಬೇಕು ಅನ್ನೋದನ್ನ ತಾಯಿ ಇಲ್ಲಿ ಮಗುವಿಗೆ ಹೇಳ್ತಾ ಇದ್ದಾಳೆ ಹಾಗೆ ಆನಂದ ಆನಂದ ಅಂದ್ರೆ ತಾಯಿ ಮಗುವನ್ನು ಪ್ರೀತಿಯಿಂದ ಕರೆಯುವ ರೀತಿ ಆನಂದ ಅಮ್ಮ ನಿಮ್ಮನ್ನ ಮುದ್ದಿನಿಂದ ಪ್ರೀತಿಯಿಂದ ಹೇಗೆಲ್ಲ ಕರೀತಾರೆ ಹಾಂ ಕಂದ ಚಿನ್ನು ಮಗು ಮರಿ ಅಂತೆಲ್ಲ ಹೇಳ್ತಾರೆ ಅಲ್ವೇ ಹಾಗೆ ಇಲ್ಲಿ ಕವಿ ಪ್ರೀತಿಯಿಂದ ನಿಮ್ಮನ್ನ ಕಂದ ಆನಂದ ಅಂತ ಹೇಳಿ ಕರೆದು ಹೇಳ್ತಾ ಇದ್ದಾರೆ ಹಾಗೇನೆ ಮುಂದಿನ ಸಾಲುಗಳನ್ನ ಗಮನಿಸಿ ಮಕ್ಕಳೇ ಜೋಗುಳದ ಹರಕೆ ಇದು ಮರೆಯದಿರು ಚಿನ್ನ ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ ಮಕ್ಕಳೇ ನೀವು ತಾಯಿ ಮಗುವನ್ನ ಮನಗಿಸ್ಲಿಕ್ಕೆ ಜೋಗುಳದಲ್ಲಿ ಹಾಕಿ ತೂಗೋದನ್ನ ನೋಡಿರ್ತೀರ ಅಲ್ವಾ ನೋಡಿ ಇಲ್ಲಿ ಜೋಗುಳದ ಚಿತ್ರ ಇದೆ ಅಲ್ವೇ ಜೋಗುಳ ಅಂದ್ರೆ ಏನು ಜೋಗುಳ ಅಂದ್ರೆ ಲಾಲಿ ಹಾಡು ಹೀಗೆ ಲಾಲಿ ಹಾಡುವಾಗ ಅಮ್ಮ ಹರಕೆಯನ್ನ ಮಾಡ್ತಾ ಇದ್ದಾಳೆ ಏನಂತ ಹರಕೆಯನ್ನ ಮಾಡ್ತಾ ಇದ್ದಾರೆ ನೋಡಿ ಜೋಗುಳದ ಹರಕೆ ಇದು ಮರೆಯದಿರು ಚಿನ್ನ ತಾಯಿ ಜೋಗುಳವನ್ನ ಹಾಡ್ತಾ ಮಗುವನ್ನ ನಿದ್ದೆ ಮಾಡಿಸ್ತಾ ಒಂದು ಉತ್ತಮವಾದ ಭಾವನೆಯೊಂದಿಗೆ ಮಕ್ಕಳಿಗೆ ಹಾರೈಸ್ತಾಳೆ ಆ ಹಾರೈಕೆಗಳು ಮಗುವಿನ ಉತ್ತಮ ಭವಿಷ್ಯಕ್ಕೆ ಕಾರಣ ಆಗುತ್ತೆ ಅಲ್ವಾ ಹಾಗೆಯೇ ಹಾರೈಸ್ತಾಯಿ ತಾಯಿ ಹೇಳ್ತಾ ಇದ್ದಾಳೆ ಮಗು ನೀನು ಕನ್ನಡಕ್ಕಾಗಿ ಹೋರಾಡಬೇಕು ಕನ್ನಡವನ್ನು ರಕ್ಷಿಸಬೇಕು ಕನ್ನಡ ಭಾಷೆಯ ಬಗ್ಗೆ ನೀನು ಅಭಿಮಾನವನ್ನು ಬೆಳೆಸ್ಕೊಳ್ಬೇಕು ಇದು ಜೋಗುಳದ ಹರಕೆ ಇದನ್ನು ಮರಿಬೇಡ ಅಂಥೇಳಿ ತಾಯಿ ಹೇಳ್ತಾ ಇದ್ದಾಳೆ ಹಾಗೇನೆ ಮುಂದಿನ ಸಾಲುಗಳನ್ನ ನೋಡಿ ಮಕ್ಕಳು ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ ಇನ್ನೊಮ್ಮೆ ಓದಿ ಜೋಗುಳದ ಹರಕೆ ಇದು ಮರೆಯದಿರು ಚಿನ್ನ ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ ಇದು ಜೋಗುಳದ ಹರಕೆ ಈ ಹರಕೆಯನ್ನು ನೀನೇನಾದರೂ ಮರೆತೆ ಅಂದರೆ ಅಂದರೆ ಕನ್ನಡವನ್ನು ಕನ್ನಡ ಭಾಷೆಯನ್ನ ಕನ್ನಡದ ಮೇಲಿನ ಅಭಿಮಾನವನ್ನು ನೀನು ಮರೆತೆ ಅಂತಂದರೆ ನೀನು ನನ್ನನ್ನೇ ಮರೆತ ಹಾಗೆ ನನ್ನನ್ನೇ ಅಂದರೆ ಯಾರು ನಮ್ಮನ್ನು ಹೆತ್ತ ತಾಯಿ ಅಂದರೆ ಕನ್ನಡವನ್ನು ನೀನು ಮರೆತೆ ಅಂತಂದರೆ ಹೆತ್ತ ತಾಯಿಯನ್ನೇ ಮರೆತ ಹಾಗೆ ಹೇಳಿ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ ಹಾಗಾದರೆ ಮಕ್ಕಳೇ ಕವಿ ಕನ್ನಡವನ್ನು ಕನ್ನಡ ಮಾತೆಯನ್ನು ಯಾರಿಗೆ ಹೋಲಿಸ್ತಾ ಇದ್ದಾರೆ ಇಲ್ಲಿ ಹಾ ಸರಿಯಾಗಿ ಹೇಳ್ತಾ ಇದ್ದೀರಾ ಕನ್ನಡವನ್ನ ಕನ್ನಡ ಮಾತೆಯನ್ನ ಕವಿ ಇಲ್ಲಿ ಹೆತ್ತ ತಾಯಿಗೆ ಹೋಲಿಸ್ತಾ ಇದ್ದಾರೆ ಗಮನಿಸ್ತಾ ಇದ್ದೀರಾ ಮಕ್ಕಳೇ ಮುಂದಿನ ಸಾಲುಗಳನ್ನ ನೋಡಿ ಮೊಲೆಯ ಹಾಲೆಂತಂತೆ ಸವಿಜೇನು ಬಾಯಿಗೆ ತಾಯಿಯಪ್ಪುಗೆಯಂತೆ ಬಲು ಸೊಗಸು ಮೇಯ್ಗೆ ನೋಡಿ ಬಾಯಿಗೆ ಬಾಯಿಗೆ ಅಂದರೆ ಬಾಯಿಗೆ ಮೇಯ್ಗೆ ಅಂದರೆ ಮೈಗೆ ಕನ್ನಡ ಹೇಗಿದೆ ಕನ್ನಡ ಭಾಷೆಯ ಸೊಗಸು ಹೇಗಿದೆ ಅನ್ನೋದನ್ನು ಕವಿ ಮುಂದಿನ ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ ಮೊಲೆಯ ಹಾಲೆಂತಂತೆ ಸವಿಜೇನು ಬಾಯಿಗೆ ತಾಯಿಯ ಹಾಲು ಅಮೃತಕ್ಕೆ ಸಮಾನ ಅಂಥೇಳಿ ಹೇಳ್ತಾರೆ ಚಿಕ್ಕ ಮಕ್ಕಳಿದ್ದಾಗಿಂದ ನಾವು ತಾಯಿಯ ಹಾಲನ್ನು ಕುಡಿದು ಬೆಳಿತೀವಿ ಅಲ್ವೇ ಹಾಗೆಯೇ ಕನ್ನಡ ಭಾಷೆಯಲ್ಲಿ ನಮ್ಮ ಭಾವನೆಗಳನ್ನು ಹೇಳ್ಕೊಳ್ತಾ ನಾವು ಬೆಳಿತೀವಿ ಹಾಗಾಗಿ ಮೊಲೆಯ ಹಾಲೆಂತಂತೆ ಸವಿ ಜೇನು ಬಾಯಿಗೆ ಅಂದರೆ ಜೇನನ್ನು ನೀವು ಸವದಿರ್ತೀರ ಹೇಗಿರುತ್ತೆ ಜೇನು ಆಹಾ ತುಂಬ ಸಿಹಿಯಾಗಿರುತ್ತೆ ಅಲ್ವೇ ಹಾಗೆ ಕನ್ನಡ ಭಾಷೆಯು ಕೂಡ ಜೇನಿನಷ್ಟು ಸಿಹಿಯಾಗಿದೆ ಮಾತನಾಡಲು ನಮಗೆ ಅಷ್ಟು ಸರಳವಾಗಿದೆ ಮೊಲೆಯ ಹಾಲೆಂತಂತೆ ಸವಿಜೇನು ಬಾಯಿಗೆ ಕನ್ನಡವನ್ನು ಮಾತನಾಡಲಿಕ್ಕೆ ನಾವು ಯಾವುದೇ ಕಷ್ಟಪಡಬೇಕಾಗಿಲ್ಲ ಅಷ್ಟು ಸಲೀಸಾಗಿ ಅಷ್ಟು ಸುಂದರವಾಗಿ ಸರಳವಾಗಿ ನಮ್ಮ ಬಾಯಿಂದ ಅದು ಬರುತ್ತೆ ಅದು ಅಷ್ಟು ಸಿಹಿಯಾಗಿದೆ ಅನ್ನೋದನ್ನ ಕವಿ ಇಲ್ಲಿ ಹೇಳ್ತಾ ಇದ್ದಾರೆ ಹಾಗೆಯೇ ತಾಯಿಯಪ್ಪುಗೆಯಂತೆ ಬಲು ಸೊಗಸು ಮೇಯ್ಗೆ ಅಮ್ಮ ನಮ್ಮನ್ನು ತಬ್ಕೊಂಡಾಗ ಒಂದು ಮಧುರವಾದ ಅನುಭವ ಆಗುತ್ತೆ ಅಲ್ವೇ ಮಕ್ಕಳೇ ಹಾಂ ಹಾಗೆ ಕನ್ನಡ ಭಾಷೆಯನ್ನು ಮಾತನಾಡ್ತಾ ಇದ್ರೆ ನಮಗೆ ನಮ್ಮದು ನಮ್ಮದು ಅನ್ನುವಂತಹ ಭಾವನೆ ಬರುತ್ತೆ ಯಾಕೆ ಅಂದರೆ ಅದರಲ್ಲಿ ತಾಯಿಯ ವಾತ್ಸಲ್ಯ ಇದೆ ಅದು ನಮ್ಮ ಭಾಷೆ ಹಾಗೆಯೇ ನಮ್ಮ ಮೈ ಮನಗಳು ಕನ್ನಡ ಭಾಷೆಗಾಗಿ ರೋಮಾಂಚನಗೊಳ್ತವೆ ಹಾಗೆಯೇ ಕನ್ನಡ ಭಾಷೆ ನಮ್ಮ ನರನಾಡಿಗಳಲ್ಲಿ ರಕ್ತಗತವಾಗಿದೆ ಯಾಕಂದರೆ ಅದು ನಮ್ಮ ಮಾತೃ ಭಾಷೆ ಅನ್ನೋದನ್ನು ಇಲ್ಲಿ ಕವಿ ಹೇಳ್ತಾ ಇದ್ದಾರೆ ಮುಂದಿನ ಸಾಲುಗಳನ್ನು ಗಮನಿಸಿ ಮತ್ತೆ ಗುರುವಿನೊಳ್ ನುಡಿಯಂತೆ ಶ್ರೇಯಸ್ಸು ಬಾಳ್ಗೆ ತಾಯ್ನುಡಿಗೆ ದುಡಿದು ಮಡಿ ಇಹ ಪರಗಳೇಗೆ ಇನ್ನೊಮ್ಮೆ ಓದೋಣೆ ಈ ಸಾಲನಾ ಗುರುವಿನೊಳ್ ನುಡಿಯಂತೆ ಶ್ರೇಯಸ್ಸು ಬಾಳ್ಗೆ ತಾಯಿ ನುಡಿಗೆ ದುಡಿದು ಮಡಿ ಇಹ ಪರಗಳೇಳ್ಗೆ ನೋಡಿ ಇಹ ಪರ ಇಹ ಪರ ಅಂದರೆ ಏನು ಇಹ ಪರ ಅಂದರೆ ಭೂಮಿಯ ಮೇಲಿನ ಬದುಕು ಹಾಗೆಯೇ ಶ್ರೇಯಸ್ಸು ಶ್ರೇಯಸ್ಸು ಅಂದರೆ ಏಳಿಗೆ ಅಭಿವೃದ್ಧಿ ಇಹ ಪರಗಳೇಳ್ಗೆ ಎಲ್ಲಿ ಹೇಳಿವಮ್ಮೆ ಹಾ ಇಹ ಪರಗಳೇಳ್ಗೆ ಹಾ ಇಹ ಪರಗಳ ಏಳಿಗೆ ಹಾಗೇನೆ ಮಡಿ ಮಡಿ ಅಂದರೆ ಸಾವನ್ನು ಹೊಂದು ಈ ಸಾಲುಗಳ ಅರ್ಥವನ್ನು ನಾವೀಗ ತಿಳ್ಕೊಳ್ಳೋಣ ನುಡಿಯಂತೆ ಶ್ರೇಯಸ್ಸು ಬಾಳ್ಗೆ ಗುರು ಗುರು ಅಂದ್ರೆ ಯಾರು ಹಾ ಶಿಕ್ಷಕರು ಗುರು ಅಂದ್ರೆ ಶಿಕ್ಷಕರು ಹಾಗೆ ನಮ್ಮ ಹಿರಿಯರು ನಮಗೆ ಹಿತವಚನಗಳನ್ನು ನೀಡುವವರು ಅವರು ನಮಗೆ ಯಾವುದು ತಪ್ಪು ಯಾವುದು ಸರಿ ಅನ್ನೋದನ್ನು ಹೇಳ್ಕೊಡ್ತಾರೆ ಅಲ್ವೇ ಹಾಗೆಯೇ ಯಾವ ದಾರಿಯಲ್ಲಿ ನಾವು ಮುಂದೆ ನಡಿಬೇಕು ಅನ್ನೋದನ್ನ ತೋರಿಸ್ತಾರೆ ಅಲ್ವೇ ಹಾಗೆಯೇ ಗುರುವಿನೋಳ ನುಡಿಯಂತೆ ಶ್ರೇಯಸ್ಸು ಬಾಳ್ಗೆ ಹೀಗೆ ನಾವು ಗುರುಗಳಿಂದ ಹಿರಿಯರಿಂದ ಉತ್ತಮವಾದುದನ್ನು ಕಲಿತು ಮುಂದೆ ಸಾಕ್ತೀವಿ ಅದು ನಮಗೆ ಶ್ರೇಯಸ್ಸನ್ನ ತಂದುಕೊಡುತ್ತೆ ಹಾಗೆಯೇ ಕನ್ನಡ ಭಾಷೆ ನಮ್ಮ ಜೀವನಕ್ಕೆ ಮಾರ್ಗದರ್ಶನವನ್ನು ನೀಡುತ್ತೆ ಉತ್ತಮವಾದ ಸಂಸ್ಕೃತಿ ಇದೆ ಈ ಕನ್ನಡ ಭಾಷೆಗೆ ಹಾಗಾಗಿ ನಾವು ಕನ್ನಡ ಭಾಷೆಯಿಂದ ನಾವು ಜೀವನದಲ್ಲಿ ದಾರಿಯನ್ನು ಕಂಡುಕೊಳ್ತೀವಿ ಒಳ್ಳೆಯದನ್ನು ಕಲಿತೀವಿ ಅನ್ನೋದನ್ನು ಕವಿ ಹೇಳ್ತಾ ಇದ್ದಾರೆ ಹಾಗೆಯೇ ತಾಯ್ನುಡಿಗೆ ದುಡಿದು ಮಡಿ ಇಹ ಪರಗಳೇಳ್ಗೆ ತಾಯ್ನುಡಿ ತಾಯ್ನುಡಿ ಯಾವುದು ಮಕ್ಕಳೇ ನಮ್ಮ ತಾಯಿ ಯಾವುದು ಹಾಂ ಕನ್ನಡ ನಮ್ಮ ತಾಯಿ ಕನ್ನಡ ಈ ಕನ್ನಡ ಭಾಷೆಗಾಗಿ ನೀನು ದುಡಿಯಬೇಕು ಈ ಕನ್ನಡ ಭಾಷೆಗಾಗಿ ನೀನು ಮಡಿಯಬೇಕು ಅಂದರೆ ನೀನು ಕನ್ನಡ ಭಾಷೆಗಾಗಿ ಬದುಕನ್ನು ಸಮರ್ಪಿಸಬೇಕು ತ್ಯಾಗವನ್ನು ಮಾಡಬೇಕು ಅನ್ನೋದನ್ನು ಕವಿ ಇಲ್ಲಿ ಹೇಳ್ತಾ ಇದ್ದಾರೆ ಹಾಗೆಯೇ ಇದರಿಂದ ನಮ್ಮ ಇಹಪರಗಳ ಏಳಿಗೆ ಆಗುತ್ತೆ ಇಹಪರ ಅಂತಂದರೆ ನೀವಾಗಲೇ ನೋಡಿದ್ರಿ ಭೂಮಿಯ ಮೇಲಿನ ಬದುಕು ಅಂದರೆ ಈ ಕನ್ನಡ ಭಾಷೆಯನ್ನು ಅಭಿವೃದ್ಧಿಪಡಿಸೋದ್ರಿಂದ ಬಳಸೋದ್ರಿಂದ ನಮ್ಮ ಇಹಪರಗಳ ಏಳ್ಗೆ ಆಗುತ್ತೆ ಅಂದರೆ ನಮ್ಮ ಸಮಾಜದ ನಮ್ಮ ಸುತ್ತಲಿನ ಬದುಕಿನ ಏಳಿಗೆ ಆಗುತ್ತೆ ನಮ್ಮ ಸುತ್ತಲಿನ ಬದುಕು ಸುಂದರವಾಗಿ ಮುನ್ನಡೆಯುತ್ತೆ ಅನ್ನೋದನ್ನು ಕವಿ ಇಲ್ಲಿ ಹೇಳ್ತಾ ಇದ್ದಾರೆ ಮುಂದಿನ ಸಾಲುಗಳನ್ನು ಗಮನಿಸಿ ಮಕ್ಕಳೇ ದಮ್ಮಯ್ಯ ಕಂದಯ್ಯ ಬೇಡುವೆನು ನಿನ್ನ ಕನ್ನಡಮ್ಮನ ಹರಕೆ ಮರೆಯದಿರು ಚಿನ್ನ ನೋಡಿದ್ರ ಕವಿ ಎಷ್ಟು ಸುಂದರವಾಗಿ ಒಬ್ಬ ತಾಯಿ ಅಂತ ಇಲ್ಲಿ ಮಗುವನ್ನ ಬೇಡ್ತಾ ಇದ್ದಾರೆ ದಮ್ಮಯ್ಯ ಅಂತ ಹೇಳಿ ದಮ್ಮಯ್ಯ ಅಂದ್ರೆ ದಮ್ಮಯ್ಯ ಅಂದ್ರೆ ದೀನತೆಯಿಂದ ಬೇಡುವುದು ಅಂದ್ರೆ ತಾಯಿ ಇಲ್ಲಿ ಒಂದು ಮಗುವನ್ನ ಅಕ್ಕರೆಯಿಂದ ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದರೆ ನೀನು ಜೀವನದಲ್ಲಿ ಕನ್ನಡಮ್ಮನ ಹರಕೆಯನ್ನು ಮರಿಬೇಡ ಅಂದರೆ ಜೀವನದಲ್ಲಿ ಎಷ್ಟೇ ಉತ್ತುಂಗಕ್ಕೇರು ಎಷ್ಟೇ ಒಳ್ಳೆ ಒಳ್ಳೆ ಕೆಲಸಗಳನ್ನು ಪಡ್ಕೊ ಎಷ್ಟೇ ಮುಂದುವರಿ ಆದರೆ ನೀನು ಕನ್ನಡ ನಾಡಿನ ಮಗು ನಿನ್ನ ಮಾತೃ ಭಾಷೆ ಕನ್ನಡ ಅನ್ನೋದನ್ನು ನೀನು ಎಂದಿಗೂ ಮರಿಬೇಡ ಅಂತ ಹೇಳಿ ಇಲ್ಲಿ ಕವಿ ಒಬ್ಬ ತಾಯಿಯಂತೆ ಮಗುವನ್ನು ಕೇಳ್ಕೊಳ್ತಾ ಇದ್ದಾರೆ ಮುಂದಿನ ಸಾಲುಗಳನ್ನು ಗಮನಿಸಿ ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ ಹೋರಾಡು ಕನ್ನಡಕ್ಕೆ ಕಲಿಯಾಗಿ ನನ್ನ ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ ನೀನು ಈ ಕನ್ನಡವನ್ನು ಕನ್ನಡ ಭಾಷೆಯನ್ನ ಕನ್ನಡ ನಾಡನ್ನು ಮರೆತೆ ಅಂತಂದರೆ ನನ್ನನ್ನೇ ಮರೆತ ಹಾಗೆ ಅಂದರೆ ಹೆತ್ತ ತಾಯಿಯನ್ನೇ ನೀನು ಮರೆತ ಹಾಗೆ ಹೋರಾಡು ಕನ್ನಡಕ್ಕೆ ಕಲಿಯಾಗಿ ರನ್ನ ಕಲಿ ಕಲಿ ಅಂದರೆ ನೋಡಿ ಚಿತ್ರದನ್ನ ಗಮನಿಸಿ ಹಾಂ ಕಲಿ ಅಂದರೆ ವೀರ ಶೂರ ಅಲ್ವಾ ಈ ಕನ್ನಡಕ್ಕಾಗಿ ಈ ಪವಿತ್ರ ನೆಲಕ್ಕಾಗಿ ಈ ಪವಿತ್ರ ಭಾಷೆಗಾಗಿ ನೀನು ಹೋರಾಡಬೇಕು ಹೇಗೆ ಹೋರಾಡಬೇಕು ಒಬ್ಬ ಕಲಿಯಂತೆ ಒಬ್ಬ ಶೂರನಂತೆ ನೀನು ಹೋರಾಡಬೇಕು ಅನ್ನೋದನ್ನು ಕವಿ ಇಲ್ಲಿ ಹೇಳ್ತಾ ಇದ್ದಾರೆ ಮಕ್ಕಳೇ ಪದ್ಯದ ಅರ್ಥವನ್ನು ತಿಳ್ಕೊಂಡ್ರಾ ಹಾಂ ನೀವೆಲ್ಲ ಪುಟಾಣಿ ಮಕ್ಕಳು ಅಲ್ವೇ ಕನ್ನಡ ಭಾಷೆಗಾಗಿ ನೀವು ಯಾವ ರೀತಿ ಸೇವೆಯನ್ನು ಸಲ್ಲಿಸಲಿಕ್ಕೆ ಸಿದ್ಧರಿದ್ದೀರಾ ನಿಮ್ಮ ಸ್ನೇಹಿತರ ಜೊತೆ ಕನ್ನಡದಲ್ಲಿಯೇ ಮಾತನಾಡಬೇಕು ಕನ್ನಡವನ್ನು ಶುದ್ಧವಾಗಿ ಸ್ಫುಟವಾಗಿ ಸುಂದರವಾಗಿ ಬರೀಲಿಕ್ಕೆ ಹಾಗೂ ಓದಲಿಕ್ಕೆ ಕಲ್ತ್ಕೊಳ್ಬೇಕು ಕನ್ನಡ ಪುಸ್ತಕಗಳನ್ನು ಹೆಚ್ಚೆಚ್ಚು ಓದಬೇಕು ಹಾಗೆಯೇ ಕನ್ನಡದಲ್ಲಿ ಚಿಕ್ಕ ಚಿಕ್ಕ ಪದ್ಯಗಳನ್ನು ಹಾಗೆಯೇ ಕತೆಗಳನ್ನು ನೀವು ಬರೀಲಿಕ್ಕೆ ಪ್ರಯತ್ನಿಸಬೇಕು ಆಗ ನಮ್ಮ ಕನ್ನಡ ಭಾಷೆ ಅಭಿವೃದ್ಧಿ ಆಗುತ್ತೆ ಕನ್ನಡ ಮುಂದುವರಿಯುತ್ತೆ ಕನ್ನಡ ರಕ್ಷಣೆಯಾಗುತ್ತೆ ಮಕ್ಕಳೇ ಪದ್ಯದ ಅರ್ಥವನ್ನು ನೀವು ಚೆನ್ನಾಗಿ ತಿಳ್ಕೊಂಡಿದ್ದೀರ ಅಲ್ವೇ ಹಾಗಾದರೆ ಮುಂದಿನ ಚಟುವಟಿಕೆಯನ್ನು ನಾವೀಗ ಗಮನಿಸೋಣ ಪ್ರಾಸಪದಗಳನ್ನು ಗುರುತಿಸಿ ಹೋರಾಡು ಇದಕ್ಕೆ ಯಾವ ಪ್ರಾಸ ಪದ ಇದೆ ಇಲ್ಲಿ ಮಕ್ಕಳೇ ಹಾ ನೀವು ಸರಿಯಾಗಿ ಹೇಳ್ತಾ ಇದ್ದೀರಾ ಕಾಪಾಡು ಅಲ್ವೇ ಹಾಗೇನೆ ಕಂದ ಇದಕ್ಕೆ ಯಾವ ಪ್ರಾಸಪದ ಇದೆ ಹಾ ನೀವು ಸರಿಯಾಗಿ ಹೇಳ್ತಾ ಇದ್ದೀರಾ ಆನಂದ ಹಾಗೇನೆ ಮುಂದಿನ ಸಾಲುಗಳನ್ನ ಗಮನಿಸಿ ಚಿನ್ನ ಇದಕ್ಕೆ ಯಾವ ಪ್ರಾಸಪದ ಇದೆ ಹಾ ಸರಿಯಾಗಿ ಹೇಳ್ತಾ ಇದ್ದೀರಾ ನನ್ನ ನೋಡಿದ್ರಾ ಹೀಗೆ ಮುಂದಿನ ಸಾಲುಗಳಲ್ಲಿ ನೀವು ಪ್ರಾಸಪದಗಳನ್ನು ಗುರುತಿಸಿ ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೀರಿ ಹಾಗಾದರೆ ಈಗ ನಾವು ಈ ಪದ್ಯದಲ್ಲಿ ಬರುವಂತಹ ಕೆಲವು ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಕನ್ನಡದ ಕಂದ ಯಾವುದಕ್ಕಾಗಿ ಹೋರಾಡಬೇಕು ಹಾಂ ಸರಿಯಾಗಿದೆ ನಿಮ್ಮ ಉತ್ತರ ಮಕ್ಕಳೇ ಕನ್ನಡದ ಕಂದ ಕನ್ನಡಕ್ಕಾಗಿ ಹೋರಾಡಬೇಕು ಕನ್ನಡವನ್ನು ಮರೆತರೆ ಯಾರನ್ನು ಮರೆತಂತೆ ಸರಿಯಾಗಿದೆ ನಿಮ್ಮ ಉತ್ತರ ಮಕ್ಕಳೇ ಕನ್ನಡವನ್ನು ಮರೆತರೆ ಹೆತ್ತ ತಾಯಿಯನ್ನು ಮರೆತಂತೆ ಮುಂದಿನ ಪ್ರಶ್ನೆಯನ್ನು ಓದಿ ಕನ್ನಡದ ಕಂದ ಯಾವುದನ್ನು ಮರೆಯಬಾರದು ಹಾ ಸರಿಯಾಗಿದೆ ಮಕ್ಕಳೇ ನಿಮ್ಮ ಉತ್ತರ ಕನ್ನಡದ ಕಂದ ಕನ್ನಡಮ್ಮನ ಹರಕೆಯನ್ನು ಮರೆಯಬಾರದು ಹಾಗಾದರೆ ಮುಂದಿನ ಚಟುವಟಿಕೆಯನ್ನು ಈಗ ನಾವು ನೋಡೋಣ ಇಲ್ಲಿ ಕೆಲವೊಂದು ವಾಕ್ಯಗಳನ್ನು ಕೊಟ್ಟಿದ್ದೀನಿ ಹಾಗೆ ಅದರ ಆಯ್ಕೆಗಳು ಇಲ್ಲೇ ಇದೆ ಯಾವ ಆಯ್ಕೆ ಸರಿಯಾಗಿದೆ ಅನ್ನೋದನ್ನು ನೀವು ಗಮನಿಸಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಬೇಕು ನೋಡೋಣವೇ ಇಂದಿನ ಅವಮಾನ ಅಥವಾ ಹವಾಮಾನ ಉತ್ತಮವಾಗಿದೆ ಯಾವುದು ಸರಿ ಮಕ್ಕಳೇ ಇಂದಿನ ಹವಾಮಾನ ಉತ್ತಮವಾಗಿದೆ ಹಾಗೆಯೇ ಕನ್ನಡಕ್ಕಾಗಿ ಹೋರಾಡು ಸರಿನಾ ಅಥವಾ ಹೋರಾಡು ಸರಿನಾ ಕನ್ನಡಕ್ಕಾಗಿ ಹೋರಾಡು ಕನ್ನಡದ ಕಂದ ಮುಂದಿನ ಸಾಲನ್ನ ನೋಡಿ ಹಸು ಹಾಲು ಅಥವಾ ಹಾಲು ಕೊಡುತ್ತದೆ ಯಾವ ಉತ್ತರ ಸರಿ ಹಸು ಹಾಲು ಕೊಡುತ್ತದೆ ಹಾಗೆಯೇ ಹಸು ಅನ್ನುವಾಗ ಹಸು ಅಂತ ಹೇಳಬಾರ್ದು ಹಸು ಅಂತ ಸರಿಯಾಗಿ ನೀವು ಉಚ್ಚಾರಣೆಯನ್ನ ಮಾಡಬೇಕು ನಾನು ಬಹಳ ಆನಂದ ಅಥವಾ ಆನಂದವಾಗಿದ್ದೇನೆ ಯಾವ ಆಯ್ಕೆ ಸರಿಯಾಗಿದೆ ಸರಿಯಾಗಿ ಹೇಳ್ತಾ ಇದ್ದೀರಾ ಮಕ್ಕಳೇ ನಾನು ಬಹಳ ಆನಂದವಾಗಿದ್ದೇನೆ ಮಕ್ಕಳೇ ನೀವು ಪದ್ಯವನ್ನು ಚೆನ್ನಾಗಿ ಆಲಿಸಿದ್ದೀರಾ ಅಲ್ವೇ ಹಾಗಾದರೆ ಈಗ ನಾವೊಂದು ಮೌಲ್ಯಮಾಪನ ಚಟುವಟಿಕೆಯನ್ನು ಮಾಡೋಣ ಈ ಸಾಲುಗಳನ್ನು ನೀವು ಒಮ್ಮೆ ಓದಿ ಇಲ್ಲಿ ಬಿಟ್ಟ ಸ್ಥಳವನ್ನು ನೀಡಿದ್ದೇನೆ ಹಾಗೆಯೇ ಅದಕ್ಕೆ ಒಂದಿಷ್ಟು ಆಯ್ಕೆಗಳನ್ನು ಕೂಡ ಇಲ್ಲಿ ಕೊಟ್ಟಿದ್ದೀನಿ ಯಾವ ಆಯ್ಕೆ ಸರಿಯಾಗುತ್ತೆ ಅನ್ನೋದನ್ನು ನೋಡಿ ಈ ಬಿಟ್ಟ ಸ್ಥಳವನ್ನು ನೀವು ಪೂರ್ಣ ಮಾಡಬೇಕು ಗಮನಿಸ್ತಾ ಇದ್ದೀರಾ ಮಕ್ಕಳೇ ಹಾಂ ಈಗ ನಾವು ಬಿಟ್ಟ ಸ್ಥಳವನ್ನು ಭರ್ತಿ ಮಾಡೋಣ ಕನ್ನಡಕ್ಕೆ ಹೋರಾಡು ಕನ್ನಡದ ಹೇಳಿ ಉತ್ತರವನ್ನ ಹೇಳಿ ಹಾ ಕನ್ನಡದ ಕಂದ ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಹಾಗೆ ಮುಂದಿನ ಸಾಲನ್ನ ಓದಿ ಮಕ್ಕಳೇ ಮರೆತೆಯಾದರೆ ಹಾ ಯಾವ ಆಯ್ಕೆ ಸರಿಯಾಗಿದೆ ಹಾ ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ ಹಾಗೇನೇ ಮುಂದಿನ ಸಾಲನ ಓದಿ ಮೊಲೆಯ ಹಾಲೆಂತಂತೆ ಯಾವ ಆಯ್ಕೆಯನ್ನು ಆರಿಸ್ತೀರಾ ಹಾಂ ಸವಿಜೇನು ಬಾಯಿಗೆ ಮೊಲೆಯ ಹಾಲೆಂತ ಸವಿಜೇನು ಬಾಯಿಗೆ ಮುಂದಿಂದು ಹೋರಾಡು ಕನ್ನಡಕ್ಕೆ ಹಾ ಯಾವ ಉತ್ತರ ಸರಿಯಾಗಿದೆ ಮಕ್ಕಳೇ ಹಾ ಹೋರಾಡು ಕನ್ನಡಕ್ಕೆ ಕಲಿಯಾಗಿ ರನ್ನ ಈಗ ನಾನು ನಿಮಗೆ ಒಂದು ಮನೆಗೆಲಸವನ್ನು ಕೊಡ್ತಾ ಇದ್ದೀನಿ ಪದ್ಯವನ್ನು ಕಂಠಪಾಠ ಮಾಡಿ ನಿಮ್ಮದೇ ರಾಗದಲ್ಲಿ ಹಾಡಿರಿ ಹಾಗೇನೆ ಪದ್ಯದ ಕೊನೆಯಲ್ಲಿ ಬರುವ ಪ್ರಶ್ನೋತ್ತರಗಳನ್ನು ಬರೆದು ನಿಮ್ಮ ಶಿಕ್ಷಕರಿಗೆ ಹಾಗೂ ನಿಮ್ಮ ಹಿರಿಯರಿಗೆ ಅದನ್ನು ತೋರಿಸಬೇಕು ಆಯ್ತಾ ಆರದಂತೆ ಉರಿಯುತ್ತಿರಲಿ ಜ್ಞಾನದ ದೀಪ ಅಂಧಕಾರ ಅಳಿಸುತ್ತಿರಲಿ ಅದರ ಪ್ರತಾಪ ಬತ್ತದಂತೆ ಬಸುರುತ್ತಿರಲಿ ಜ್ಞಾನ ತೈಲ ದೊರತೆ ಪ್ರಜ್ವಲಿಸಲಿ ಜಗದಲೆಲ್ಲ ಕನ್ನಡದ ಹಣತೆ ಎಲ್ಲರಿಗೂ ನನ್ನ ಧನ್ಯವಾದಗಳು ರಮ್ಯಾ ಸಹ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೆಳತೂರು ಕಾಲೋನಿ ಬೆಂಗಳೂರು ದಕ್ಷಿಣ ವಲಯ ನಾಲ್ಕು